ಕರ್ತನೆ, ನಿನ್ನ ಪ್ರಸನ್ನತೆ ನಮ್ಮ ನಡುವೆ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಿಯ ದೇವಜನರೇ, ಈ ದಿನಗಳಲ್ಲಿ ದೇಶದಾದ್ಯಂತ ಎಲ್ಲ ದೇವಸೇವಕರುಗಳು ದೇವಜನಗಳು ಎದುರು ನೋಡುತ್ತಾ ಇರುವಂಥದ್ದು ಮಹಾದೊಡ್ಡ ಉಜ್ಜೀವನವು ನಮ್ಮ ದೇಶವನ್ನು ಸಂಧಿಸಲಿಕ್ಕಿದೆ ಎಂಬುದಾಗಿ. ಹೌದು, ಆ ಉಜ್ಜೀವನ ಬರಬೇಕಾದರೆ ನಮಗೆ ಮೊದಲನೆಯದು ಪ್ರಾರ್ಥನೆಯೇ ಬುನಾದಿಯಾಗಿದೆ. ಪ್ರಾರ್ಥನೆ ಇಲ್ಲದೆ ನಾವು ಉಜ್ಜೀವನವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆ ಇಲ್ಲದೆ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ನನ್ನೊಂದಿಗೆ ಸೇರಿ ಈ ಹಾಡನ್ನು ಹಾಡ್ತೀರ. ಪ್ರಾರ್ಥನೆ ನಮ್ಮ ಉಸಿರಾಗಲಿ, ಪ್ರಾರ್ಥನೆ ನಮ್ಮ ಜೀವವಾಗಲಿ. ನಾವು ಒಂದಾಗಿ ಸೇರಿ ಹಾಡೋಣವ. ಪ್ರಾರ್ಥಿಸಲು ನಾನಿರುವೆನು, ಒಡಕಿನಲ್ಲಿ ನಾನು ನಿಲ್ಲುವೆನು. ಪ್ರಾರ್ಥಿಸಲು ನಾನಿರುವೆನು, ಒಡಕಿನಲ್ಲಿ ನಾನು ನಿಲ್ಲುವೆನು. ಪ್ರಾರ್ಥನೆ ಉಸಿರಾಗಲಿ, ಪ್ರಾರ್ಥನೆ ಪ್ರಾರ್ಥನೆ ನಮ್ಮ ಜೀವದ ನಾಡಿಯಾಗುವಾಗ, ಪ್ರಾರ್ಥನೆ ನಮ್ಮ ಉಸಿರಾಗಿ ಮಾರ್ಪಡುವಾಗ ಭಕ್ತನಾದ ಯೆರೆಮೀಯನು ಹೇಳ್ತಾನೆ, ದೇವರೇ ನಿನ್ನ ಹೃದಯದ ಬಯಕೆಯನ್ನು ನನ್ನಲ್ಲಿ ಹಂಚಿಕೊಂಡಿದ್ದಿ. ಆ ಬಯಕೆಯ ಹಾಗೆ ರಾತ್ರಿಯ ಒಂದೊಂದು ಜಾವದಲ್ಲಿ ನನ್ನ ಕರೆಯೆತ್ತಿ ಪ್ರಾರ್ಥಿಸಲಿಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸು. ಹಸುವಿನಿಂದ ನರಳುತ್ತಾ ಇರುವಂಥ ಜನಗಳು ಹೇರಾಳವಾಗಿದ್ದಾರೆ, ಅವರನ್ನು ರಕ್ಷಿಸಲಿಕ್ಕಾಗಿರುವಂಥ ಪ್ರಾರ್ಥನೆಯು ನನ್ನ ಉಸಿರಾಗಲಿ. ದೇವರೇ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನೊಂದಿಗೆ ಸೇರಿ ಹಾಡ್ತೀರಾ? Thank you, Lord. Ratriya ondondu javadalli nan karagala yettina prarthisuve. Ratriya ondondu javadalli nan karagala yettina prarthisuve. ಹಸಿವೆಯಿಂದ ನಾನು
ಯಜಮಾನ ಬೇಡುವೆವು ಕೆಲಸದವರ ಎಬ್ಬಿಸಯ್ಯ ನಿನ್ನಯ ರಾಜವ ಕಟ್ಟಲೆಂದು ಕೆಲಸದವರ ಎಬ್ಬಿಸಯ್ಯ ನಿನ್ನಯ ರಾಜವ ಪ್ರಾರ್ಥನೆ